ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯೋ ಇದೆಲ್ಲ ಯಾಕೆ ಕೊಟ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ ಬೇಡ ಬಿಡಿ ಅರೆ ಬಾರೋ ಬಾಮೈದ ಪುಣ್ಯಮೂರ್ತಿ ಒಳಗ್ ಬಾ ಯಾಕೆ ಅಲ್ಲೇ ಇದ್ಯಾ ನಾನು ಹಳೇದನ್ನೆಲ್ಲ ಮರ್ತು ಬಿಟ್ಟೆ ನಿನ್ನ ಮೇಲೆ ನನಗೆ ಏನು ಕೋಪ ಇಲ್ಲಪ್ಪ ನಿಜ ಹೇಳ್ಬೇಕು ಅಂದ್ರೆ ನೀನ್ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ನಾನು ಹಾಗೇ ಕಾಯ್ತಾ ಇದ್ದೆ ನೀನಿಲ್ದೆ ನಿನ್ ತಂಗಿ ಎಷ್ಟು ಕೊರಗ್ತಾ ಇದ್ಲು ಗೊತ್ತಾ ನಿನ್ ಮಗಳು ಭಾರತಿನೇ ನನಗೆ ದೊಡ್ಡ ಸೊಸೆ ಆಗಿ ಬಂದಿದ್ದಾಳೆ ನೀನ್ ಇನ್ಮೇಲೆ ಎಲ್ಲೂ ಹೋಗ್ಬಾರ್ದು ನನ್ನ ಮನೇಲೇ ಇರ್ಬೇಕು ಭಾಮೈದ ನೀನು ನಿನ್ ತಂಗಿ ಜೊತೆ ನಿನ್ ಮಗಳ ಜೊತೆ ಸಂತೋಷವಾಗಿರ್ಬೇಕು ನಿನ್ ಗೊತ್ತಾ ನನ್ನನ್ನು ಬಿಟ್ಟು ಹೋಗಿದ್ದ ಮೊದಲ ಮಗ ಬಂದಿದ್ದಾನೆ ಅಂತ ಊರೆಲ್ಲ ಹೇಳ್ಬಿಟ್ಟಿದ್ದೀನಿ ಶ್ರೀಮತಿ ಎಷ್ಟು ಧೈರ್ಯ ನಿನಗೆ ಅಪ್ಪ ನನ್ನ ಮುಂದೆನೆ ನಿಮ್ಮ ಅಣ್ಣನ ಜೊತೆ ಸಂಬಂಧ ಬೆಳೆಸೋ ರೀತಿಲಿ ನಾಟಕ ಮಾಡ್ತಾ ಇದೀಯಾ ಬಾರಿಸ್ಬಿಡ್ತೀನಿ ನೋಡು ನಟಿಸ್ಬೇಕಾದ್ರೂ ಕೂಡ ಅವನ ಹೆಸರು ಬರಬಾರ್ದು ಕಣೋ ಅವನ ನೆನಪನ್ನ ಬಿಟ್ಬಿಡು ಇಲ್ಲಾಂದ್ರೆ ಅದು 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 ನಾನ್ ಯಾರು ಅನ್ನೋದು ಗೊತ್ತಾಗುತ್ತೆ ಹೋಗ್ಲಿ ಬಿಡಿಯಪ್ಪ ನೀನಲ್ಲ ನೀನಲ್ಲ ಕಣೋ ನನಗೆ ನಿನ್ ಮೇಲೆ ಏನು ಕೋಪ ಇಲ್ಲ ನೀನ್ ತಪ್ಪಾಗಿ ತಿಳ್ಕೊಬೇಡ ನಾನು ನಾನೇ ತಾನೇ ಅದಕ್ಕೆ ಕಾರಣ ಇಲ್ಲ ಕಣೋ ನೀನೇನ್ ಮಾಡ್ದೆ ಹೇಳು ಬಿಡೋದನ್ನ ಲೇ ನಾನು ಹೊರಡ್ಲೇನಪ್ಪ ಅದೆಲ್ಲ ಏನು ಇಲ್ಲ ಕಣೋ ಅಷ್ಟಕ್ಕೂ ನೀನೇನೋ ಮಾಡ್ದೆ ನಾನು ಹೇಳದನ್ ಕೇಳ್ತೀಯಾ ಇವಾಗ ನನ್ನಿಂದ ನಿಮ್ಮೆಲ್ಲರೂ ಮೂಡೌಟ್ ಆಯ್ತಲ್ಲ ಈಗ ನಿಮ್ಮನ್ನೆಲ್ಲ ಸಂತೋಷ ಪಡಿಸೋದಕ್ಕೆ ನಾನು ಒಂದು ಇದು ಮಾಡ್ತೀನಿ ಕಣೋ ಏನು ಓಕೆನಾ ತಗೋ ಹಾಕೋ ಜ್ಞಾಪಕ ಇದೆಯಾ ನಾನ್ ಮಾಡ್ತಿದ್ನಲ್ಲ ರಕ್ತ ಕಣ್ಣೀರು ನೀನ್ ಹೋಗ್ ಕೂತ್ಕೊಳ್ಳ ಮಾಡ್ಬೇಕು ನೀನ್ ಮಾಡಿದ್ದನ್ನ ನೋಡ್ಬೇಕು ಶ್ರೀಮತಿ ನೀನೇನು ಬೇಜಾರು ಮಾಡ್ಕೊಳ್ಬೇಡಮ್ಮ ಪರವಾಗಿಲ್ಲ ಅದ್ಗೆ ಸರಿ ಬಿಡು ಹಾಗೆ ಇದಾರೆ ಇವ್ರುಗಳು ಹಾಗೆ ಇದಾರೆ ಎಲ್ರು ಸೈಲೆಂಟ್ ಆಗಿರಿ ನಾನ್ ನಿಜನೇ ತಾನೇ ಹೇಳ್ದೆ ಬಿಡಮ್ಮ ಯಾರ್ ಮಾತಾಡೋದು ಚಂದ್ರ ನೀನು ಹೆಣ್ಣು ದೇವತೆ ನಾನು ಕಾಮದ ಪುರುಷ ಕಟ್ಕೊಂಡಿರೋ ಹೆಂಡತಿ ಕಣ್ಣೀರನ್ನು ಕಮಲವಾಗಿಸಿ ಕಲೆ 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 ಅಂತ ಸುತ್ತಾಡ್ಕೊಂಡಿದ್ದ ಈ ಪಾಪಿ ಹತ್ರ ಬರಕ್ ಹೋಗ್ಬೇಡ ಹೋಗೋ ಏನು ಮಾಡಕ್ ಹೋಗ್ತಿದ್ಯಾ ಅಂತ ಕೇಳ್ತೀಯಾ ಹೇಳ್ತೀನಿ ಕೇಳು ನಿಧಾನ ಕೇಳು ಹೆದ್ರುಕೋಬೇಡ ನಾನು ಹೇಳಿದ್ತರ ನಿನ್ನ ಫೋಟೋನ ಅಲಂಕರಿಸಿ ಮನೆ ಆಚೆ ಬಾಗಿಲಿಗೆ ನೇತ್ ಹಾಕೋ ಅದನ್ ನೋಡಿ ನಿಂತರ ಸತಿ ಸಾವಿತ್ರಿ ಹೆಣ್ಮಕ್ಳಿದ್ದಾರೆ ಅಂತ ಕೈ ಮುಗ್ದು ಹೋಗ್ಲಿ ಕಾಂತಾ ತರ ಚಂಡಾಳಿಗಳು ಅದನ್ನ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ಲಿ ನನ್ನಂತ ಪಾಪಿಗಳು ಮನಸ್ಸು ನಂದು ಸಾಯ್ಲಿ ಜಾದಿ ಅಂತ ಆಚಾರಗಳಂತ ಹೇಳೋ ಬುದ್ಧಿಜೀವಿಗಳೆಲ್ಲ ಇದನ್ನ ನೋಡಿ ತನ್ನ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ನೋಡ್ಲಿ 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 ಅದ್ಭುತ ಕಣ ಅದ್ಭುತ ಹಲೋ ನಾನ್ ನಿಮ್ ಅತ್ತೆ ಮಾತಾಡ್ತಾ ಇದ್ದೀನಿ ಅಮ್ಮ ನಾವೆಲ್ರು ಸೇರಿ ಮದ್ವೆಗಂತ ಒಡವೆ ಬಟ್ಟೆ ಅಂತ ತರಕ್ಕೆ ಮಾರ್ಕೆಟ್ ಹೋಗ್ತಾ ಇದೀವಮ್ಮ ನೀನು ನಮ್ ಜೊತೆ ಬರ್ತೀಯಾ ನಿನ್ ಗಂಡ ಅಂದ್ರೆ ನನ್ ಮಗ ನೀನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾನೆ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತಾ ಇದೀನಿ ನಾವೇ ನಿಮ್ ಮನೆಗೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ಬೋದಾ ಮಗಳೇ ಅಮ್ಮ ನನಗೆ ಮೊದ್ಲೇ ತುಂಬಾ ಟೆನ್ಷನ್ ಗಳಿದಾವೆ ಅದ್ರಲ್ಲಿ ಇದೊಂದು ಟೆನ್ಷನ್ ಬೇರೆ ನನಗೆ ಸೊಸೆ ಮಗಳು ಅಂತ ಪದೇ ಪದೇ ಹೇಳಿ ಹಿಡಿ ತಲೆ ತಿಂತಾ ಇದ್ದಾಳೆ ನನಗ್ ಬರೋ ಕೋಪಕ್ಕೆ ಫೋನ್ ಎತ್ತಿ ಎಸೆದ್ ಬಿಡೋಣ ಅನ್ಸ್ತಾ ಇದೆ ಅಷ್ಟು ಕೋಪ ಇದೆಯಮ್ಮ ಹುಡುಗನ್ ತಾಯಿ ಬಟ್ಟೆ ತರನ ಒಡವೆ ತರನ ಅಂತ ಕರೀತಾ ಇದ್ದಾಳೆ ಹಲೋ ಹಲೋ ಸರಿ ತುಂಬಾ ಕಿರ್ಚ್ಕೊಂಡ್ ಮಾತಾಡ್ಬೇಡ ಫೋನ್ ಅಲ್ಲಿರೋರ್ಗೆ ಕೇಳಿಸುತ್ತೆ ಕೊಡು ನಾನ್ ಮಾತಾಡಿ ಸಂಭಾಳಿಸ್ತೀನಿ
ಹಲೋ, ಏನಮ್ಮ ಏನು ಮಾತಾಡ್ತಾನೆ ಇಲ್ವಲ್ಲ? ಬೀಗ್ರೆ, ನನ್ ಗಾಯತ್ರಿ ಅವ್ರ ಅಮ್ಮ ಮಾತಾಡ್ತಿದ್ದೀನಿ. ಅವಳು ಹೊರಗಡೆ ಹೋಗಿದ್ದಾಳೆ. ಅವಳ ಫೋನ್ ನನ್ ಮನೇಲಿ ಇಟ್ಟು ಹೋಗಿದ್ದಾಳೆ. ನಾನೇ ಇಟ್ಕೊಂಡಿದೀನಿ. ಓ ಹೌದಾ ಬಿಗ್ರೆ? ಅದೇನಂದ್ರೆ ನಿಮ್ ಮಗಳನ್ನ ಒಡವೆ ಬಟ್ಟೆ ತಗೊಂಡ್ ಬರೋದಕ್ಕೆ ಕರ್ಕೊಂಡ್ ಹೋದ್ರೆ ಒಳ್ಳೇದು ಅಂತ ನನ್ ಮಗ ಹೇಳ್ತಾ ಇದ್ದ. ನಿಮ್ ಮಗಳ್ ಬಂದ್ರೆ ನಾನೇ ನಿಮ್ ಮನೆಗ್ ಬಂದು ಅವಳನ್ನ ಪಿಕಪ್ ಮಾಡ್ಕೋತೀನಿ, ಏನಂತೀರಾ? ನಾನ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ ಕುಟುಂಬದಲ್ಲಿ ಮದ್ವೆ ಆಗಕ್ಕೂ ಮುಂಚೆ ನಮ್ ಮನೆ ಹೆಣ್ಮಕ್ಳನ್ನ ಕಳ್ಸೋದಿಲ್ಲ. ನೀವ್ ಬೇಕಿದ್ರೆ ಹೋಗ್ಬಿಟ್ ಬನ್ನಿ, ಮದ್ವೆ ಆದ್ಮೇಲೆ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡ್ ಹೋಗಿ. ಈಗ ಬೇಡ. ಅರ್ಥ ಮಾಡ್ಕೊಳ್ಳಿ. ಓ ಸರಿ ಬಿಗ್ರೆ, ನಮ್ಮನೆ ಕಡೆನೂ ಹಾಗೇನೆ. ನನ್ ಮಗ ಆಸೆ ಪಟ್ಟ, ಅದಕ್ಕೆ ಕೇಳ್ದೆ. ಸಾರಿ ಬಿಗ್ರೆ. ಸರಿ, ನೀವ್ ಹೋಗ್ ಬನ್ನಿ, ನಾನ್ ಫೋನ್ ಇಡ್ತೀನಿ. ಸರಿ ಬಿಗ್ರೆ. ಬೀಗ್ರಂತೆ ಬೀಗ್ರು, ನನ್ ಬರೋ ಕೋಪಕ್ಕೆ ಕತ್ತೆ ಸಿಕ್ಕಿ ಸಾಯಿಸ್ಬೇಕು ಅಂತ ಇದೆ ಮಾ. ಕೋಪ ಪಡ್ಬೇಡ ಗಾಯತ್ರಿ. ನಿಮ್ಮಮ್ಮ ಕಾರಣ ಇಲ್ದೆ ಯಾವ ಸಂಬಂಧನು ಬೆಳೆಸ್ಕೊಳ್ಳಲ್ಲ. ಎಲ್ಲ ನಿನ್ ಒಳ್ಳೇದಿಕ್ಕೆ. ಅವ್ರು ನಿನ್ನ ಸೊಸೆ ಸೊಸೆ ಅಂತ ಕರೆಯೋವಾಗ ನಿನಗೆಷ್ಟು ಕೋಪ ಬರುತ್ತೋ ಅದಕ್ಕಿನ್ನ 100 ಪಟ್ಟು ಜಾಸ್ತಿ ಬೀಗ್ರು ಅಂತ ಕರೆಯೋವಾಗ ನನಗೂ ಬರುತ್ತೆ. ನಾನ್ ಹಾಕಿದ್ ಸಂಚು ನೆರವೇರ್ಬೇಕು ಅಂದ್ರೆ ನಾವು ನಾಟಕ ಮಾಡ್ಲೇಬೇಕು. ಸುಮ್ನೆ ಮಾತು ಹೇಳೋದನ್ನೆಲ್ಲ ಇಟ್ಕೊಂಡ್ರೆ ಅದೆಲ್ಲ ಜೀವನ ಆಗಲ್ಲ. ನಾವ್ ಬದುಕಿ ತೋರ್ಸೋದೇ ಜೀವನ. ಕೋಪ ಪಡ್ಬೇಡ ಗಾಯತ್ರಿ, ನಿಮ್ಮ ಅಮ್ಮಗೆ ಕೋಪ ಪಡಕ್ಕೂ ಗೊತ್ತು. ಪೋಲಿಯಾಗಿ ಕಾರ್ಯ ಆಗ್ಬೇಕು ಅಂದ್ರೆ ನಾಟ್ಕಾಡಕ್ಕೂ ಗೊತ್ತು. ಮುಖದ ಮೇಲೆ ಹೊಡೆದಂಗೆ ಮದ್ವೆ ನಡೆಯಲ್ಲ ಅಂತ ಹೇಳ್ಬಾರ್ದ ನೀವು? ಇನ್ಮೇಲೆ ಕಣೆ ಇರೋದು ನನ್ ಮುದ್ದು ಮಗಳೇ, ದೀಪಾವಳಿ ಮುಗಿದ್ರೆ ಅಲ್ವಾ ನಿನಗ್ ಮದ್ವೆ? ದೀಪಾವಳಿನೇ ಮುಗಿದೆ ಹೋದ್ರೆ ಅವಾಗ ಹೇಗ್ ಮದ್ವೆ ಆಗುತ್ತೆ? ದೀಪಾವಳಿ ದಿನ ನಮ್ಮನೇಲಿ ದೀಪಾವಳಿ ಪಟಾಕಿ ಹೊಡೆಯಲ್ಲ ಕಣೆ. ನಾನ್ ಏರ್ಪಾಡ್ ಮಾಡಿಟ್ಟಿರೋ ನಾಟಿ ಬಾಂಬೆ ಸಿಡಿಯೋದು. ಭಾರತಿ ಅಂತ ಹಾರೋಗ್ತಾಳೆ, ಆ ನಂತರ ಅವಳಿ ಮನೇಲಿ ಸೊಸೆಯಾಗಿ ಇರೋದಿಲ್ಲ. ಚಿಂತೆ ಮಾಡ್ಬೇಡ. ಏನಮ್ಮ ಹೇಳ್ತಾ ಇದೀಯಾ, ಅದು ಇದು ಅಂತ ಭಯ ಪಡಿಸ್ತಾ ಇದೀಯಾ? ಹೆದರ್ಸ್ತಾ ಇಲ್ವೇ? ಇದೇ ನಿಮ್ಮಮ್ಮ ನಿನಗೆ ಮದ್ವೆ ನಡೆಯೋದನ್ನ ತಡೆಯೋಕೆ ಮಾಡ್ತಿರೋ ಸಂಚು. ಒಂದು ಹೂವಿನ ಕೊಂಡನ ರೆಡಿ ಮಾಡಕ್ ಹೇಳಿದೀನಿ, ಅದನ್ನೇ ಭಾರತಿ ಕೈಯನ್ನ ಸಿಡಿಸ್ತೀನಿ. ಇದೇನೆ ಈ ಕೋಮಲನ ಪ್ಲಾನ್. ಭಾರತಿ ಏನಾಗ್ತಾಳೆ ಯೋಚನೆ ಮಾಡ್ನೋಡು. ಆಮೇಲೆ ಈ ಮನೇಲಿ ಮದ್ವೆ ನಡೆಯುತ್ತಾ? ಅಮ್ಮ, ಅಪ್ಪನಿಗೆ ಮೊದ್ಲೇ ಮೂರ್ತಿ ಮಾಮನ ಹೆಸರು ಕೇಳಿದ್ರೆ ಆಗಲ್ಲ ಅಂತ ನಿಮಗೆ ಗೊತ್ತು. ಹಾಗಿದ್ಮೇಲೆ ಯಾಕೆ ಮಾತರ ನಡೆಸಿ ಬಯಸ್ಕೊಂಡೆ ನೀನು? ಇಲ್ಲ ಕಣ, ಆ ಗಿಫ್ಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಪ್ಪನ ತರನೇ ಮಾತಾಡ್ಬೇಕು ಅಂತ ಬರ್ದಿತ್ತು. ನನಗ್ ನಮ್ಮ ಅಣ್ಣನ ಜ್ಞಾಪಕ ಯಾಕೆ ಬಂತೋ ಗೊತ್ತಿಲ್ಲ. ನಮ್ಮ ಅಣ್ಣ ಇದ್ದಿದ್ರೆ ನಿಮ್ಮಪ್ಪ ಹಳೆದಿನೆಲ್ಲ ಮರ್ತು ಹೀಗೆ ಅವ್ರನ್ನ ಕರೀತಿದ್ರು ಅಂತ ನನ್ ಮನ್ಸಿಂದ ಅದ್ ಬಂದ್ಬಿಡ್ತಪ್ಪ. ನನ್ಗೆ ಗೊತ್ತಿಲ್ಲದೆ ಅದ್ ಬಂದ್ಬಿಡ್ತು. ಆ ಸಮಯದಲ್ಲಿ ನನ್ಗದನ್ನ ತಡೆಯೋಕಾಗ್ಲಿಲ್ಲ ಪೂರ್ಣ. ನೀವು ನಮ್ಮಪ್ಪ ನೆನ್ಪಲ್ಲೇ ಇದ್ದೀರಾ? ಅವ್ರು ತೀರ್ಕೊಂಡಿದ್ದು ಇನ್ನೂ ನಿಮ್ ಕೈಲಿ ಒಪ್ಕೊಳಕಾಗ್ಲಿಲ್ಲ, ಅದಕ್ಕೆ ಆ ಸಮಯದಲ್ಲಿ ನೀವು ಹಾಗೆ ನಟನೆ ಮಾಡಿತು. ಒಳ ಬರ್ಬೋದಾ? ಬನ್ನಿ. ನೀವೆಲ್ಲರೂ ಇಲ್ಲೇ ಇದ್ದೀರಾ? ಇವರು ಯಾರು? ನಮ್ಮಣ್ಣ ಮೂರ್ತಿ, ಭಾರತಿ ಅವರಪ್ಪ. ಅವರು ತೀರ್ ಹೋಗಿದ್ದಾರೆ. ಓ, ಇವ್ರ ಬಗ್ಗೆನೆ ನೀವು ನಟನೆ ಮಾಡಿ ತೋರಿಸಿರೋದು? ಇವರು ಸತ್ತ ಹೋಗಿದ್ದಾರಂತ ಹೇಳ್ತಾ ಇದ್ರಲ್ಲ, ಆದ್ರೆ ನಾನು ಇವ್ರನ್ನೆಲ್ಲ ನೋಡ್ದಾಗಿದೆಯಲ್ಲ.